ನಮ್ಮ ಬ್ರದರ್ಸ್ ಕೂಡ ನಿಮ್ಮ ಜೊತೆಗೆ ಇನ್ನು ಸೇರ್ತಾ ಇಲ್ಲ, ರಾಮ್ಲೋ ಅವರು ಬರ್ತಾ ಇಲ್ಲ ಅನ್ನೋದು ನಿನ್ನೆ ತಾವು ನೋಡಿದ್ರು ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ. ಕಂಪ್ಲೀಟ್ ಎಲ್ಲರೂ ಸೇರಿದೀವಿ, ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ ಈಗ ಸಂಡೂರಲ್ಲಿ ಜವಾಬ್ದಾರಿ ನಿಮ್ಗೆ ಏನು ಕೊಟ್ಟಿದ್ದಾರೆ? ಸಂಡೂರು ಎಲೆಕ್ಷನ್ ಜವಾಬ್ದಾರಿ ನಿಮಗೆ ಇದೆ ಸರ್? ನಾನು ಇವಾಗ ಸಂಡೂರಲ್ಲಿ ಮನೆಯನ್ನು ತಗೊಂಡಿದ್ದೀನಿ ನಾನು, ಮತ್ತು ಪಕ್ಷದ ಒಂದು ಎಲೆಕ್ಷನ್ ಕ್ಯಾಂಪ್ ಆಫೀಸ್ ಕೂಡ ನಾನು ರೆಡಿ ಮಾಡ್ತಾ ಇದ್ದಾರೆ. ಬಹುಶಃ ನಾಡಿದ್ದು ನಿಮಗೆ ನಾಳೆ ನಾನು ತಿಳಿಸ್ತೇನೆ, ಗುರುವಾರ ಅಥವಾ ಶುಕ್ರವಾರ ಓಪನಿಂಗ್. ಅದಕ್ಕೆಲ್ಲ ಕಂಪ್ಲೀಟ್ ನಮ್ಮ ರಾಜ್ಯ ಮತ್ತು ದೆಹಲಿಯಿಂದ ನಾಯಕರುಗಳು ಕೂಡ ಬಂದು ಅದರಲ್ಲಿ ಭಾಗವಹಿಸ್ತಾರೆ. ಚಾಲೆಂಜ್ ಅನ್ನೋದೇನಲ್ಲ, ಮೊನ್ನೆ ಕಳೆದ ಪಾರ್ಲಿಮೆಂಟಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 80,000 ಮತಗಳು ಬಂದಿದೆ. ಹೆಚ್ಚು ಕಡಿಮೆ ಕಾಂಗ್ರೆಸ್ಗೆ ಮತ್ತು ಬಿಜೆಪಿ ಪಕ್ಷಕ್ಕೆ ಕೇವಲ ಒಂದು 5,000-6,000 ಮತಗಳ ಅಂತರನೇ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಜನಗಳೆಂದರೆ ಸುಮಾರು 80,000 ಮತದಾರರು ಭಾರತೀಯ ಜನತಾ ಪಕ್ಷನ ಗೆಲ್ಲಿಸಬೇಕು ಅನ್ನೋಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರೋ ನಿಮಗೆ ಟೋಟಲ್ ವೋಟ್ ಬ್ಯಾಂಕಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದರೆ ಕೂಡ 1-2% ಡಿಫ್ರೆನ್ಸ್ ಇದೆ. ಆ 1-2% ನಾನು ಖಂಡಿತವಾಗಲೂ ಕೂಡ ಇವತ್ತು ಏನು ನಮ್ಮ ಕಂಪ್ಲೀಟ್ ನಮ್ಮ ಹಾಲ್ಮತ ಸಮಾಜದವರು ಇವತ್ತು ಬಂದಿದ್ದಾರೆ, ಎಲ್ಲ ಸಮಾಜದ ಜನರ ಜೊತೆಯಲ್ಲೂ ಕೂಡ ನಾನು ಒಗ್ಗೂಡಿಸ್ಕೊಂಡು ಖಂಡಿತವಾಗಲೂ ಕೂಡ ಆ 1-2% ಮತಗಳನ್ನು ನಾನು ನಿಭಾಯಿಸ್ಕೊಂಡು ಬಿಜೆಪಿ ಪಕ್ಷ ಗೆಲ್ಲೋದಕ್ಕೆ ಖಂಡಿತವಾಗ್ಲೂ ನೋಡಿ, ಇವತ್ತು ಸುಮಾರು 19 ಅಪೇಕ್ಷಿತರಿದ್ದಾರೆ ಅಭ್ಯರ್ಥಿಗಳಾಗಬೇಕು ಅಂತೇಳಿ. ಸೊ ಪಕ್ಷ ಒಂದೆರಡು ದಿವಸಗಳಲ್ಲಿ ನಾಳೆ ನಡೆದರಲ್ಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ. ಪಕ್ಷ ಯಾರನ್ನೇ ಘೋಷಣೆ ಮಾಡಲಿ, ಇವತ್ತು ತಾವೇ ನೋಡಿದ್ದೀರಿ ಎಲ್ಲರೂ ಕೂಡ ಎಷ್ಟು ಅಭಿಮಾನದಿಂದ ಹೃದಯದಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನಮಗೆ ಯಾರು ಅಭ್ಯರ್ಥಿ ಮುಖ್ಯ ಇಲ್ಲ, ಪಕ್ಷ ಮುಖ್ಯ. ಸೊ ನಾವು ಪಾರ್ಟಿಯನ್ನು ಗೆಲ್ಲಿಸ್ಕೊಂಡು ಹೋಗೋಣ.